ನಾನು ನನ್ನ ನಿರ್ಮಾಣ ಸಂಸ್ಥೆ ಬಡವರಾಸದಲ್ಲಿಂದ ಶುರು ಮಾಡಿದ್ವಿ. ಹೆಣ್ಣು ಸಿನಿಮಾ ಆಯಿತು. ಮೈಕ್ ಬೇಕಂತೆ, ಮೈಕ್ ಬೇಕಂತೆ ಅಲ್ಲ, ಈ ಈ ಮೈಕ್ಗಳಿಂದ ಅದು ಸ್ವಲ್ಪ ಕ್ರ್ಯಾಶ್ ಆಗ್ತದೆ. ಅದು ಆಫೇ ಮಾಡ್ಬಿಡಿ. ನಾನು ಮೊನ್ನೆ ಕೂಡ ಮಾತಾಡ್ತಾ ಇದ್ದೆ, ನನಗೆ ಆ್ಯಕ್ಟಿಂಗಿಂದ ಜಾಸ್ತಿ ಸ್ವಲ್ಪ ಈ ರೈಟಿಂಗು ಪ್ರೊಡಕ್ಷನ್ ಕಡೆಗೆ ಇಂಟ್ರೆಸ್ಟ್ ಜಾಸ್ತಿ ಬರ್ತಾ ಇದೆ. ನನ್ನ ಬರ್ಡೇ ಕೂಡ ಅನೌನ್ಸ್ ಮಾಡಿದ್ವಿ ಡಾಲಿ ಪಿಕ್ಚರ್ಸಿಂದ. ಚಿತ್ರರಂಗದಲ್ಲಿ ಒಂದಿಷ್ಟು ಫ್ರೆಶ್ ಟ್ಯಾಲೆಂಟ್ಸ್ಗಳಿಗೆ ಸಿನಿಮಾಗಳನ್ನ ಮಾಡ್ತೀನಿ ಅಂದಮೇಲೆ ಅಂತ. ಸೊ ಆ ನಿಟ್ಟಿನಲ್ಲಿ ಈಗ ಬಡವರ ಆಸ್ಕಲ್ ಹೆಡ್ ಬುಷು ನಾನೇ ಆ್ಯಕ್ಟ್ ಮಾಡಿದಂಥ ಸಿನಿಮಾಗಳು ಆ ನಿಟ್ಟಿನಲ್ಲಿ ಮೂರನೇ ಹೆಜ್ಜೆ. ಬಟ್ ನಾನು ಆ್ಯಕ್ಟ್ ಮಾಡ್ದಲ್ಲ ಅಂದರೆ ನಾನು ಲೀಡ್ ರೋಲಲ್ಲಿ ಇಲ್ಲದೆ ಎಲ್ಲ ಹೊಸಬ್ರನ್ನ ಇಟ್ಕೊಂಡು ಮಾಡ್ತಿರೋವಂಥ ಮೊದಲನೇ ಸಿನಿಮಾ. ಏನು ಪ್ರಾಮಿಸ್ ಮಾಡಿದ್ವಿ ಡಾಲಿ ಪಿಕ್ಚರ್ಸಿಂದ ಅದನ್ನು ಟಗರು ಪಲ್ಯದ ಮೂಲಕ ಶುರು ಮಾಡ್ತಾ ಇದ್ದೀನಿ. ನನಗೆ ಉಮೇಶ್ ಅವರು ಬಂದು ಕತೆ ಹೇಳಿದ್ರು, ನನಗೆಂತ ಒಂದು ಕತೆ ಹೇಳಿದರು ಮುಂಚೆ ಅವರು. ನಾನು ಆವಾಗ ಬ್ಯುಸಿ ಇದ್ದೆ, ಮಾಡೋಕ್ಕಾಗಿರಲಿಲ್ಲ. ಅದರ ನಂತರ ಇನ್ಯಾವುದೋ ಒಂದು ಕತೆ ಕೇಳೋಕ್ಕೆ ತರಿಸಿದಾಗ ಟಗರು ಪಲ್ಯ ಅದು ಒಂದು ಲೈನ್ ಹೇಳೋದು ನನಗೆ ಫಸ್ಟ್ ಲೈನಲ್ಲೇ ತುಂಬ ಖುಷಿಯಾಯಿತು. ಫಸ್ಟ್ ಮಾಟೆ ತುಂಬ ಖುಷಿಯಾಯಿತು. ಉಮೇಶ್ ಅವರು ಬರ್ಕೊಂಡಿದ್ದು, ಅವರು ತುಂಬ ಅದ್ಭುತವಾದ ರೈಟ್ರು ಕೂಡ. ಆ್ಯಂಡ್ ಒನ್ಸ್ ಅಗೈನ್ ಈಸ್ ಆಲ್ಸೋ ಎ ಬಡವರ್ ಆಸ್ಕರ್. ಅವರು ಆರ್ಟ್ ಡಿಪಾರ್ಟ್ಮೆಂಟಲ್ಲಿ ಒಬ್ಬ ಸೆಟ್ ಹುಡುಗ ಆಗಿ ಕೆಲಸ ಶುರು ಮಾಡಿ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿಕೊಂಡು ಒಂದು ಬಡ ಕುಟುಂಬದಿಂದ ಬಂದು ನಿರ್ದೇಶಕ ಆಗ್ತಿರೋವಂಥದ್ದು. ಅವರ ರೈಟಿಂಗ್ ಸ್ಟ್ರೆಂತ್ ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಡೆಫಿನೆಟ್ಲಿ ಅವರೊಂದು ಚಿತ್ರರಂಗಕ್ಕೆ ಒಂದು ಒಳ್ಳೆ ಗಿಫ್ಟ್ ಆಗುವಂಥ ಎಲ್ಲ ಲಕ್ಷಣಗಳು ಅವರಲ್ಲಿ ಇದೆ. ಅಷ್ಟು ಚೆನ್ನಾಗಿತ್ತು ಟಗರು ಪಲ್ಯದ ಸ್ಕ್ರಿಪ್ಟು. ಹಂಗಾಗಿ ಇದನ್ನು ಮಾಡೋಣ, ನಮ್ಮ ಬ್ಯಾನರಿಂದ ಇನ್ನೊಬ್ಬರು ಒಳ್ಳೆ ನಿರ್ದೇಶಕರು ಬರಲಿ ಅಂಥೇಳಿ ಇಮಿಡಿಯೇಟಾಗಿ ಎಲ್ಲರೂ ಡಿಸೈಡ್ ಮಾಡಿ ಶುರು ಮಾಡಿದ್ದು ಈ ಸಿನಿಮಾದ ಪ್ರೋಸೆಸ್. ಇಡೀ ಕತೆ ಪಕ್ಕ ನಮ್ಮ ಒಂದು ನಮ್ಮ ಮಂಡ್ಯದ ಹಳ್ಳಿಗಳಲ್ಲಿ ಇರುವಂಥ ಒಂದು ಆಚರಣೆಯ ಸುತ್ತ ನಡೆಯುವಂಥದ್ದು. ಆ್ಯಂಡ್ ಅಲ್ಲೇ ಹಳ್ಳಿಯ ಪಾತ್ರಗಳನ್ನ ಇಟ್ಕೊಂಡು ಕಟ್ಟಿರುವಂಥದ್ದು ಸಿನಿಮಾ. ಒಂದು ಅದ್ಭುತವಾದ ಎಂಟರ್ಟೈನರ್, ಒಂದು ಅದ್ಭುತವಾದ ವಿಷಯ ಹೇಳುವಂಥ ಒಂದು ಅದ್ಭುತವಾದ ಎಮೋಷನಲ್ ಎಂಟರ್ಟೈನರ್ ಸಿನಿಮಾ. ಸೊ ಇದ್ರ ಮಧ್ಯೆ ಕಲಾವಿದರು ಬೇಕು ಅಂತ ಯೋಚನೆ ಮಾಡಿದಾಗ ನನಗೆ ಅದೇನು ತುಂಬ ಕಷ್ಟ ಆಗಿಲ್ಲ. ನಾಗಭೂಷಣ ಈಗ ಆಲ್ರೆಡಿ ಇಕ್ಕಟ್ಟು ಹನಿಮೂನ್ ಸೀರೀಸ್ಗಳಲ್ಲಿ ಪ್ರೂವ್ ಮಾಡಿರೋದು ಆ್ಯಂಡ್ ಬಡವರ ಅಷ್ಟರಲ್ಲಿ ತುಂಬ ಚೆನ್ನಾಗಿ ಎಲ್ಲರಿಗೂ ರೀಚ್ ಆಗಿರೋದು. ಆ್ಯಂಡ್ ಥಿಯೇಟ್ರಲ್ಲಿ ಸೆಲೆಬ್ರೇಷನ್ ಆಗುವಂಥ ಒಂದು ಸಿನಿಮಾ ಬೇಕು ಎಲ್ಲ ಆ್ಯಕ್ಟ್ರ್ಗಳಿಗೂ. ಪಾತ್ರಕ್ಕೆ ನಾಗಭೂಷಣವರೇ ಬೇಕು ಅಂತ ಹೇಳಿ ಡೈರೆಕ್ಟ್ರ್ ಹೇಳೋದು. ನಾನು ಹೇಳಿದೆ ಅವರಿಗೆ, ನೀವು ಯಾರನ್ನು ಬೇಕಾದ್ರೂ ತೊಗೊಳ್ಳಿ, ನೀವು ಆಡಿಷನ್ ಮಾಡಿ ಪಾತ್ರಕ್ಕೆ ಸೂಟ್ ಆಗೋಂಥವ್ರನ್ನ ತೊಗೊಳ್ಳಿ ಅಂತ ನಾಗಭೂಷಣ್ ತೊಗೊಂಡ್ರು. ಆ್ಯಂಡ್ ದೆನ್ ನಾಯಕಿಯಾಗಿ ಆ್ಯಂಡ್ ರಂಗಣ ರಘು ತಾರಮ್ಮ ಫಸ್ಟು ಆ ಥರದ ಪಾತ್ರಗಳು ಯಾವ್ದಾದ್ರು ಅವ್ರಿಗೆ ಸೂಟ್ ಆಗೋ ಫಸ್ಟ್ ತಲೆಗೆ ಬರೋದೇ ರಂಗಣ ರಘು ತಾರಮ್ಮ. ಒಂದೊಂದು ಫ್ಯಾಮಿಲಿ ಥರ ಇದ್ರ ಮಧ್ಯೆ ಈ ಕುಟುಂಬಕ್ಕೆ ಇನ್ನೊಬ್ಬರು ಒಂದೊಂದು ಮಹಾಲಕ್ಷ್ಮಿ ಬೇಕಿತ್ತು. ಯಾಕೆಂದರೆ ಸಿನಿಮಾ ಒಂದೊಂದು ಇಡೀ ಸಿನಿಮಾದ ಹೆಂಗೆ ಹೇಳೋದು, ಆ ಹೆಣ್ಮಗು ನಿಮಗೆ ಇಷ್ಟ ಆದರೆ ಆ ಹೆಣ್ಮಗು ಗೆದ್ದರೆ ಈ ಸಿನಿಮಾ ಗೆಲ್ಲುತ್ತೆ. ಆ ಥರದ್ದು ಒಂದು ಅದ್ಭುತವಾದ ಪಾತ್ರ ಅದು. ಸೊ ಅದನ್ನು ಯಾರನ್ನ ಅಂತ ಕಾಸ್ಟ್ ಮಾಡಬೇಕಾದ್ರೆ ಡೈರೆಕ್ಟ್ರು ನಿರಂಜನ್ ಎಲ್ಲ ಹಿಂಗೆ ಪ್ರೇಮ್ ಸರ್ ಮಗಳಾದ್ರೆ ಹಿಂಗಿರುತ್ತೆ ಅಂತೇಳಿ ತೋರಿಸು. ನನಗೆ ನಿಜವಾಗ್ಲೂ ತುಂಬ ಖುಷಿಯಾಯಿತು. ನಾನು ಡೈರೆಕ್ಟಾಗಿ ನೋಡಲಿಲ್ಲ ಯಾವಾಗ, ಒಂದಿಷ್ಟು ಫೋಟೋಸು ವೀಡಿಯೋಸ್ ಎಲ್ಲ ತೋರಿಸಿದಾಗ ತುಂಬ ಖುಷಿಯಾಯ್ತಿಲ್ಲ. ಪ್ರೇಮ್ ಸರ್ನ ಕೇಳಿ ಯೂಸ್ವಲಿ ಏನಾಗುತ್ತೆ, ಎಲ್ರಿಗೂ ಮಕ್ಕಳನ್ನ ಹಿಂಗೆ ಇಂಟ್ರೊಡ್ಯೂಸ್ ಮಾಡಬೇಕು ಇದೇ ಥರ ಅಂತ ಅವ್ರದ್ದೇ ಒಂದು ಕನಸುಗಳು ಇದೆಲ್ಲ ಇರುತ್ತೆ. ಹಂಗಿದ್ದಾಗ ಹೂ ಅಂತಾರ ಇಲ್ವಾ ಕೇಳಿ ಒಂದ್ಸರಿ ಅವರಿಗೆ ಕತೆ ಹೇಳಿ ಅದಾದಮೇಲೆ ಡಿಸೈಡ್ ಮಾಡೋಣ ಅಂತ. ಅದಾದಮೇಲೆ ಪ್ರೇಮ್ ಸರ್ ಕತೆ ಎಲ್ಲ ಓದಿ ಸ್ಕ್ರಿಪ್ಟ್ ಎಲ್ಲ ಓದಿ ನನಗೆ ನನ್ನ ಕತೆ ತುಂಬ ಇಷ್ಟ ಆಯಿತು ಮಾಡೋಣ ಅಂತ ಕಳಿಸೋದು ತುಂಬ ಖುಷಿಯಾಯಿತು. ಅಂದರೆ ಡೆಫಿನೆಟ್ಲಿ ಅಂದರೆ ಅವ್ರಂಗೆ ಅಂತಿದ್ದಂಗೆ ನಾನು ಹೇಳಿದ್ದು, ನನಗಿದು ತುಂಬ ದೊಡ್ಡ ರೆಸ್ಪಾನ್ಸಿಬಿಲಿಟಿ. ಯಾಕಂದರೆ ಚಿತ್ರರಂಗದಲ್ಲಿ ತುಂಬ ದೊಡ್ಡ ಹೆಸರು ಅವ್ರದ್ದೆಲ್ಲರಿಗೂ, ಸಿನಿಮಾಗಳನ್ನೆಲ್ಲ ನೋಡಿಕೊಂಡು ಬೆಳೆದಿರೋದು, ಅಣ್ಣನ ಸ್ಥಾನದಲ್ಲಿರೋರು. ಒಂದೊಂದು ಮನೆ ಮಗುನ ಇಂಟ್ರೊಡ್ಯೂಸ್ ಮಾಡಬೇಕಾದ್ರೆ ಜವಾಬ್ದಾರಿ ತುಂಬ ದೊಡ್ಡದಿರುತ್ತೆ. ನಾನು ಅದನ್ನು ಪ್ರತಿ ಸಾರಿ ಯಾವಾಗಲೂ ಹೇಳ್ತಾನೆ ಇದ್ದೆ, ನೋಡ್ಕೊಳ್ಳಿ ನೋಡ್ಕೊಳ್ಳಿ ನೋಡ್ಕೊಳ್ಳಿ, ತುಂಬ ಚೆನ್ನಾಗಾಗಬೇಕಿದು ಅಂತ. ಮೊನ್ನೆ ಅಮೃತ ಅದು ವೀಡಿಯೋ ಬಂದಾಗಲೂ ತುಂಬ ಖುಷಿಯಾಯಿತು. ನಾನು ಅವಾಗ ಅದೇ ಮೆಸೇಜ್ ಮಾಡಿದ್ದೆ, ಮಹಾಲಕ್ಷ್ಮಿ ಅಂತ ಹೆಸರಿಗೆ ಕೊಡಬೇಕಾಗಿತ್ತು, ನಾವು ಚೆನ್ನಾಗಿ ಮಹಾಲಕ್ಷ್ಮಿ ಥರ ಕಾಣ್ತಾನೆ. ಸೊ ಕನ್ನಡ ಚಿತ್ರರಂಗದ ಮಹಾಲಕ್ಷ್ಮಿಯಾಗಿ ಅಮೃತ ಬೆಳಗಲಿ ಅಂಥೇಳಿ ನಮ್ಮ ಇಡೀ ಟೀಮು. ಆ್ಯಂಡ್
ಒಂದು ಅದ್ಭುತವಾದ ಟೀಮ್ ಬೇಕು, ಬೇಕಿತ್ತು ಆ್ಯಂಡ್ ಅದ್ಭುತವಾದ ಸಿನಿಮಾಟೋಗ್ರಫರ್ ಬೇಕಿತ್ತು. ಯಾಕೆಂದರೆ ನಾವು ಶೂಟ್ ಮಾಡ್ತಿರೋ ಲೊಕೇಶನಲ್ಲಿ ಪ್ರಾಕ್ಟಿಕಲ್ ಚಾಲೆಂಜಸ್ ಎಲ್ಲವೂ ತುಂಬ ಇದೆ. ಎಸ್ ಕೆ ರಾವ್ ಅವ್ರನ್ನ ಕೇಳಿದಾಗ ತುಂಬ ಖುಷಿಯಾಗಿ ಎಸ್ ಕೆ ರಾವ್ ಇಲ್ಲ ಈ ಸಿನಿಮಾ ಮಾಡ ಅಂತ ಹೇಳಿಕೊಂಡು ಆ್ಯಂಡ್ ಮಾನ್ಸೂನ್ ರಾಗದಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿ ಅದ್ಭುತವಾದ ವಿಜುವಲ್ಸ್ನ ಕಟ್ಕೊಡ್ತಾರೆ ಅವರು. ಆ್ಯಂಡ್ ಪ್ರೇಮ್ ಸರ್ಗೆ, ಇಡೀ ಪ್ರೇಮ್ ಸರ್ ಕುಟುಂಬ ಇಲ್ಲಿದೆ, ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅಂದರೆ ನನ್ನನ್ನು ನಂಬಿ, ನಮ್ಮ ಸಂಸ್ಥೆನ ನಂಬಿ, ನಮ್ಮೆಲ್ಲರನ್ನು ನಂಬಿ ಈ ಜವಾಬ್ದಾರಿ ನಾನು ಕೊಟ್ಟಿರೋದಕ್ಕೆ. ಖಂಡಿತ ಆ ಜವಾಬ್ದಾರಿನ ಉಳಿಸ್ಕೊಳ್ಳೋ ಕಡೆ ಕೆಲಸ ಮಾಡ್ತೀನಿ ಸರ್. ಥ್ಯಾಂಕ್ ಯು.